ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶಕುನಗಳಲ್ಲಿ ಒಳ್ಳೆಯದು ಇರುತ್ತದೆ, ಹಾಗೆಯೇ ಕೆಟ್ಟದ್ದು ಇರುತ್ತದೆ. ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಯಾವುದೇ ವಸ್ತುವಾಗಲಿ ಅಥವಾ ಪ್ರಾಣಿ ಪಕ್ಷಿಗಳಾಗಲಿ ಅವು ಎಲ್ಲಿ ಮತ್ತು ಹೇಗೆ ಕಾಣಿಸುತ್ತವೆ ಎಂಬುದರ ಮೇಲೆ ಈ ಶಕುನಗಳು ನಿರ್ಧಾರವಾಗಿರುತ್ತವೆ ಎಂದು ಶಕುನ ಶಾಸ್ತ್ರ ಪಂಡಿತರು ಹೇಳುತ್ತಾರೆ. ಆ ಶಕುನ ತಿಳಿಸುವ ಜೀವಿಗಳಲ್ಲಿ ಈ ಹಲ್ಲಿಯೂ ಒಂದು. ನಿಜ ಹೇಳಬೇಕೆಂದರೆ ಹಲ್ಲಿ ಅಷ್ಟೊಂದು ಭಯಬೀಳಿಸುವ ಜೀವಿಯಲ್ಲ. ಹಲ್ಲಿಯನ್ನು ಶಕುನದ ರಾಜ ಎಂದು ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಕರೆಯುತ್ತಾರೆ. ಹಲ್ಲಿಗೆ ವಿಶೇಷವಾದ ಸ್ಥಾನಮಾನಗಳನ್ನು ನಮ್ಮ ಹಿಂದೂ ಪುರಾಣಗಳಲ್ಲಿ ನೀಡಲಾಗಿದೆ. ಹಲ್ಲಿ ಕಾಣಿಸುವ ಸಂದರ್ಭ ಮತ್ತು ಅದು ನಮ್ಮ ದೇಹದ ಮೇಲೆ ಎಲ್ಲಿ ಬಿದ್ದಿತು ಎಂಬ ಅಂಶವನ್ನಾಧರಿಸಿ ವಿವಿಧ ರೀತಿಯ ಅದೃಷ್ಟಗಳಿರುತ್ತವೆ ಎನ್ನುತ್ತಿದ್ದಾರೆ ಪಂಡಿತರು. ಗರುಡ ಪುರಾಣದ ಪ್ರಕಾರ ಹಲ್ಲಿಯು ಮೇಲಿನಿಂದ ನಮ್ಮ ದೇಹದ ಮೇಲೆ ಬಿದ್ದರೆ ಅದು ಶುಭ ಸಂಕೇತವೆಂದು ಭಾವಿಸಬೇಕು. ಅದೇ ಪುರಾಣಗಳ ಪ್ರಕಾರ ನಿಮಗೆ ಮತ್ತಷ್ಟು ಸಂಪತ್ತು ಲಭಿಸುತ್ತದೆ. ಇನ್ನು ಹಲ್ಲಿ ನಿಮ್ಮ ಕತ್ತಿನ ಭಾಗದಲ್ಲಿ ಬಿದ್ದರೆ ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ ಮತ್ತು ನಿಮಗೆ ಒಳ್ಳೆಯದಾಗುತ್ತದೆ. ಈ ರೀತಿಯಾಗಿ ವಿವಿಧ ರೀತಿಯ ವಿವರಣೆಗಳಿರುತ್ತವೆ. ಆದರೆ ಈ ಹಲ್ಲಿ ಬೀಳುವುದು ಕಾಕತಾಳೀಯವಾಗಿ ಅಥವಾ ಅಕಸ್ಮಾತಾಗಿ ಬೀಳಬೇಕು. ಅದಲ್ಲದೆ ಯಾರಾದರೂ ಸರಿ ಬಲವಂತವಾಗಿ ಹಲ್ಲಿಯನ್ನು ಮೈಮೇಲೆ ಬೀಳಿಸಿಕೊಳ್ಳಬಾರದು. ನಮ್ಮ ಹಿರಿಯರು ಹಿಂದಿನ ಕಾಲದಿಂದಲೂ ಹಲ್ಲಿ ಮೈಮೇಲೆ ಬಿದ್ದರೆ ಅದು ಶುಭ, ಅದು ಅಶುಭ ಎನ್ನುವ ಮುನ್ಸೂಚನೆಯನ್ನು ನೀಡುತ್ತಾ ಬಂದಿದ್ದಾರೆ. ಹಾಗೆಯೇ ಹಲ್ಲಿ ದೇಹದ ಯಾವ ಭಾಗದಲ್ಲಿ ಬಿದ್ದರೆ ಏನು ಫಲ ನೀಡುತ್ತದೆ ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಹಲ್ಲಿ ದೇಹದ ಯಾವ ಭಾಗದಲ್ಲಿ ಬಿದ್ದರೆ ಏನು ಫಲ ಎಂಬುದನ್ನು ತಿಳಿಯುವುದಕ್ಕೆ ಗೌಳಿ ಪಂಚಾಂಗವನ್ನು ಬಳಸುತ್ತಾರೆ. ಅದನ್ನು ಗೌಳಿ ಶಾಸ್ತ್ರ ಅಥವಾ ಹಲ್ಲಿ ಶಾಸ್ತ್ರ ಎಂದು ಸಹ ಕರೆಯುತ್ತಾರೆ. ತೆಲುಗು ಭಾಷೆಯಲ್ಲಿ ಹಲ್ಲಿಯನ್ನು ಗೌಳಿ ಎನ್ನುತ್ತಾರೆ. ಈ ಗೌಳಿ ಪಂಚಾಂಗದ ಪ್ರಕಾರ ಹೆಣ್ಣು ಮಕ್ಕಳಿಗೆ ದೇಹದ ಯಾವ ಭಾಗದಲ್ಲಿ ಹಲ್ಲಿ ಬಿದ್ದರೆ ಏನು ಫಲ ಎಂಬುದನ್ನು ವಿವರಿಸಿದ್ದಾರೆ. ಈ ಹಲ್ಲಿ ಶಾಸ್ತ್ರದ ಫಲಿತಾಂಶಗಳು ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಮತ್ತು ಗಂಡು ಮಕ್ಕಳಿಗೆ ಮತ್ತೊಂದು ರೀತಿಯಲ್ಲಿರುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳಿಗೆ ದೇಹದ ಯಾವ ಭಾಗದಲ್ಲಿ ಹಲ್ಲಿ ಬಿದ್ದರೆ ಏನು ಫಲ ಎಂಬುದನ್ನು ತಿಳಿಯೋಣ. ಹಲ್ಲಿ ಹೆಣ್ಣು ಮಕ್ಕಳಿಗೆ ಎಡಗಡೆ ಮತ್ತು ಗಂಡು ಮಕ್ಕಳಿಗೆ ಬಲಗಡೆ ಬಿದ್ದರೆ ಶುಭ ಎಂದು ಶಕುನ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮೊದಲಿಗೆ ಹೆಣ್ಣು ಮಕ್ಕಳ ದೇಹದ ಯಾವ ಭಾಗದಲ್ಲಿ ಹಲ್ಲಿ ಬಿದ್ದರೆ ಏನು ಫಲ ಎಂಬುದನ್ನು ತಿಳಿಯೋಣ. ಬ್ರಹ್ಮರಂಧ್ರ ಅಂದರೆ ತಲೆಯ ಮಧ್ಯಭಾಗದಲ್ಲಿ ಹಲ್ಲಿ ಬಿದ್ದರೆ ಅತಿ ಶೀಘ್ರದಲ್ಲಿ ಅನಾರೋಗ್ಯ ಬರಬಹುದು. ತಲೆಯ ಬಲಭಾಗದಲ್ಲಿ ಬಿದ್ದರೆ ಒಡಹುಟ್ಟಿದ ಅಕ್ಕ ತಂಗಿಯರಿಗೆ ಅಶುಭವಾಗುತ್ತದೆ. ಅದೇ ರೀತಿಯಾಗಿ ತಲೆಯ ಎಡಭಾಗದಲ್ಲಿ ಬಿದ್ದರೆ ಒಡಹುಟ್ಟಿದ ಅಣ್ಣ ತಮ್ಮಂದಿರಿಗೆ ಹಾನಿ ಸಂಭವಿಸುತ್ತದೆ. ಬೈತಲೆಯ ಮಧ್ಯಭಾಗದಲ್ಲಿ ಬಿದ್ದರೆ ತವರು ಮನೆಯವರಿಗೆ ತೊಂದರೆಯಾಗುತ್ತದೆ ಎಂಬ ಸೂಚನೆಯನ್ನು ನೀಡುತ್ತದೆ. ಜಡೆಯ ಮೇಲೆ ಹಲ್ಲಿ ಬಿದ್ದರೆ ಗಂಡನಿಗೆ ತೊಂದರೆಯಾಗುತ್ತದೆ ಎಂಬ ಸೂಚನೆ. ಹಾಗೆಯೇ ಹಲ್ಲಿ ಬಲಕಿವಿಯ ಮೇಲೆ ಬಿದ್ದರೆ ಧನಲಾಭ. ದವಡೆಯ ಮೇಲೆ ಬಿದ್ದರೆ ಪುರುಷ ಸೌಖ್ಯ. ಬಲಕೆನ್ನೆಯ ಮೇಲೆ ಬಿದ್ದರೆ ಪುತ್ರರಿಂದ ಸೌಖ್ಯ. ಬಲ ಭುಜದ ಮೇಲೆ ಬಿದ್ದರೆ ಗಂಡನೊಂದಿಗೆ ಸುಖ ಜೀವನ ನಿಮ್ಮದಾಗುತ್ತದೆ. ಹಾಗೆಯೇ ಎರಡೂ ಭುಜಗಳ ಮಧ್ಯಭಾಗದಲ್ಲಿ ಕತ್ತಿನ ಭಾಗದಲ್ಲಿ ಬಿದ್ದರೆ ನೀವು ಶೀಘ್ರದಲ್ಲಿ ಆಭರಣಗಳನ್ನು ಖರೀದಿಸುತ್ತೀರಾ ಎಂದರ್ಥ. ಹಾಗೆಯೇ ಎಡಭುಜದ ಕೆಳಗಡೆ ಎಲ್ಲಿ ಬಿದ್ದರೂ ಕೂಡ ಕುಟುಂಬ ಸೌಖ್ಯ ಲಭಿಸುತ್ತದೆ. ಇನ್ನು ಹಲ್ಲಿ ಅಂಗೈ ಮೇಲೆ ಬಿದ್ದರೆ ಧನ ನಷ್ಟವಾಗುತ್ತದೆ. ಬೆರಳುಗಳ ಮೇಲೆ ಬಿದ್ದರೆ ಕಲಹಗಳು ಉಂಟಾಗುತ್ತವೆ. ಬಲಕಾಲಿನ ಮೇಲೆ ಬಿದ್ದರೆ ಶತ್ರು ನಾಶವಾಗುತ್ತಾರೆ. ಅದೇ ಕಾಲಿನ ಬೆರಳುಗಳ ಮೇಲೆ ಬಿದ್ದರೆ ಪುತ್ರ ಲಾಭವಾಗುತ್ತದೆ. ಮಹಿಳೆಯರ ಕೇಶರಾಶಿಯ ಗಂಟಿನ ಮೇಲೆ ಹಲ್ಲಿ ಬಿದ್ದರೆ ಅನಾರೋಗ್ಯದ ಚಿಂತೆ ಕಾಡುತ್ತದೆ. ಮೊಣಕಾಲಿನ ಹಿಂಭಾಗದಲ್ಲಿ ಹಲ್ಲಿ ಬಿದ್ದರೆ ಸಂದರ್ಶಕರ ಆಗಮನವಾಗುತ್ತದೆ. ಎಡಕಣ್ಣಿನ ಮೇಲೆ ಬಿದ್ದರೆ ನಿರೀಕ್ಷಿತ ವ್ಯಕ್ತಿಯಿಂದ ಹೆಚ್ಚಾಗಿ ಪ್ರೀತಿಯನ್ನು ಮುಂದಿನ ದಿನಗಳಲ್ಲಿ ಪಡೆಯುತ್ತೀರಾ. ಬಲಗಣ್ಣಿನ ಮೇಲೆ ಬಿದ್ದರೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ. ಎದೆಭಾಗದಲ್ಲಿ ಬಿದ್ದರೆ ಒಳ್ಳೆಯ ಸೂಚನೆಯನ್ನು ನೀಡುತ್ತದೆ. ಬಲಕೆನ್ನೆಯ ಮೇಲೆ ಬಿದ್ದರೆ ಒಂದು ವೇಳೆ ಅವರು ಗರ್ಭವತಿಯರಾಗಿದ್ದರೆ ಗಂಡು ಮಗು ಜನನವಾಗುವ ಸೂಚನೆಯನ್ನು ನೀಡುತ್ತದೆ. ಬಲಕಿವಿಯ ಮೇಲೆ ಬಿದ್ದರೆ ಹಣಕಾಸಿನ ಲಾಭವಾಗುತ್ತದೆ. ನೀವು ಊಹಿಸಿಯೇ ಇರುವುದಿಲ್ಲ, ಆ ರೀತಿಯಾಗಿ ಹಠಾತ್ ಧನ ಲಾಭವಾಗುತ್ತದೆ. ಮೇಲಿನ ತುಟಿಯ ಮೇಲೆ ಬಿದ್ದರೆ ಮನೆಯ ಸದಸ್ಯರೊಂದಿಗೆ ವಿವಾದಗಳಿಗೆ ಸಿದ್ಧರಾಗಬೇಕು ಅಥವಾ ನೀವು ಯಾರೊಂದಿಗಾದರೂ ಜಗಳವಾಡುವ ಸಂದರ್ಭಗಳು ಎದುರಾಗಬಹುದು ಎಂಬ ಸೂಚನೆ. ಕೆಳತುಟಿಯ ಮೇಲೆ ಬಿದ್ದರೆ ನೀವು ಹೊಸ ಹೊಸ ವಸ್ತುಗಳನ್ನಾಗಲಿ ಅಥವಾ ವಸ್ತ್ರಗಳನ್ನಾಗಲಿ ಖರೀದಿ ಮಾಡುತ್ತೀರಾ ಅಥವಾ ನಿಮಗೆ ಉಡುಗೊರೆಯಾಗಿ ಲಭಿಸುತ್ತದೆ ಎಂದರ್ಥ. ಒಂದು ವೇಳೆ ಎರಡೂ ತುಟಿಗಳ ಮೇಲೆ ಒಮ್ಮೆಲೆ ಹಲ್ಲಿ ಏನಾದರೂ ಬಿದ್ದರೆ ನಿಮಗೆ ಯಾವುದೋ ತೊಂದರೆಗಳು ಎದುರಾಗಬಹುದು, ಅದಕ್ಕೆ ಸಿದ್ಧರಾಗಬೇಕು ಎಂಬ ಸೂಚನೆ ಇದಾಗಿದೆ. ಹಾಗೆಯೇ ಸ್ತನಗಳ ಮೇಲೆ ಏನಾದರೂ ಹಲ್ಲಿ ಬಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಅತೃಪ್ತಿ ಭಾವನೆ ಮೂಡುತ್ತದೆ.
ಶಾಂತಿ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ, ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಸಮಾಧಾನವಿರುವುದಿಲ್ಲ. ಒಂದು ವೇಳೆ ಬೆನ್ನಿನ ಮೇಲೆ ಹಲ್ಲಿ ಬಿದ್ದರೆ ಇದೊಂದು ಅಶುಭವಾಗಿದ್ದು ಸಾವಿನ ಸುದ್ದಿಯನ್ನು ಕೇಳಬೇಕಾಗಬಹುದು. ಉಗುರುಗಳ ಮೇಲೆ ಬಿದ್ದರೆ ಘರ್ಷಣೆ ಉಂಟಾಗುತ್ತದೆ. ಕೈಗಳ ಮೇಲೆ ಬಿದ್ದರೆ ಆರ್ಥಿಕವಾಗಿ ಲಾಭವಾಗುತ್ತದೆ, ಹಾಗೆಯೇ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗುತ್ತವೆ. ಎಡಗೈ ಮೇಲೆ ಬಿದ್ದರೆ ಮಾನಸಿಕ ಒತ್ತಡಗಳು ಹೆಚ್ಚಾಗುತ್ತವೆ. ಬಲಗೈ ಮೇಲೆ ಬಿದ್ದರೆ ಪ್ರೀತಿ ಪ್ರಣಯ ಸಂಭವಿಸಬಹುದು ಮತ್ತು ಧನಲಾಭವಾಗುತ್ತದೆ. ಭುಜದ ಮೇಲೆ ಬಿದ್ದರೆ ಆಭರಣಗಳನ್ನು ಪಡೆಯುತ್ತೀರಾ. ತೊಡೆಯ ಮೇಲೆ ಬಿದ್ದರೆ ಪ್ರಣಯವನ್ನು ನಿರೀಕ್ಷಿಸಬೇಕಾಗುತ್ತದೆ, ಕಾಮದ ಕೋರಿಕೆಗಳು ಈಡೇರುತ್ತವೆ. ಮಂಡಿಯ ಮೇಲೆ ಬಿದ್ದರೆ ಪ್ರೀತಿಯನ್ನು ನಿರೀಕ್ಷಿಸಬೇಕಾಗುತ್ತದೆ ಮತ್ತು ಕುಟುಂಬದಲ್ಲಿ ಗೌರವ ಸಿಗುತ್ತದೆ. ಪಾದದ ಗಂಟು ಅಥವಾ ಕೀಲಿನ ಮೇಲೆ ಬಿದ್ದರೆ ತೊಂದರೆಗಳು ಎದುರಾಗಬಹುದು. ಬಲಗಾಲಿನ ಮೇಲೆ ಬಿದ್ದರೆ ನಷ್ಟ, ಎಡಗಾಲಿನ ಮೇಲೆ ಬಿದ್ದರೆ ಲಾಭ. ಪಾದದ ಹೆಬ್ಬೆರಳಿನ ಮೇಲೆ ಹಲ್ಲಿ ಬಿದ್ದರೆ ಅದು ಶುಭ ಸೂಚಕವೆಂದು ಹೇಳಲಾಗುತ್ತದೆ. ಬಲತೋಳಿನ ಮೇಲೆ ಬಿದ್ದರೆ ಚೋರಭಯ, ಎಡತೋಳಿನ ಮೇಲೆ ಬಿದ್ದರೆ ಸುಖಪ್ರದ. ಎದೆಯ ಭಾಗದಲ್ಲಿ ಬಿದ್ದರೆ ಯಶಸ್ಸು ನಿಮ್ಮದಾಗುತ್ತದೆ. ಹೊಟ್ಟೆಯ ಮೇಲೆ ಬಿದ್ದರೆ ಇದೊಂದು ಶುಭ ಸೂಚಕವಾಗಿದ್ದು ಧನ ಧಾನ್ಯಗಳ ಲಾಭವಾಗುತ್ತದೆ, ಸುಖಕರ ದಿನಗಳು ನಿಮ್ಮದಾಗುತ್ತವೆ. ಹೊಕ್ಕಳಿನ ಮೇಲೆ ಬಿದ್ದರೆ ಸೌಖ್ಯ, ಅಂದರೆ ಇದೊಂದು ಶುಭ ಸೂಚಕ. ಬಲಗಡೆ ಕಾಲಿನ ಮೊಣಕಾಲಿನ ಮೇಲೆ ಬಿದ್ದರೆ ಪುಣ್ಯಕ್ಷೇತ್ರಗಳ ದರ್ಶನ ಪಡೆಯುತ್ತೀರಾ ಎಂಬ ಸೂಚನೆ. ಅದೇ ರೀತಿಯಾಗಿ ಎಡಗಡೆ ಕಾಲಿನ ಮೊಣಕಾಲಿನ ಮೇಲೆ ಬಿದ್ದರೆ ಕಾರ್ಯಸಿದ್ಧಿ ಮತ್ತು ಕೆಲಸ ಕಾರ್ಯಗಳಲ್ಲಿ ವಿಜಯ ನಿಮ್ಮದಾಗುತ್ತದೆ. ಸ್ನೇಹಿತರೆ, ಹಲ್ಲಿ ಮೈ ಮೇಲೆ ಬಿದ್ದಾಗ ನಮಗೆ ಏನೋ ಕೆಡುಕು ಸಂಭವಿಸುತ್ತದೆ ಎಂದು ಗಾಬರಿ ಬೀಳದೆ ಚಿಂತಿಸದೆ ದೃಢವಾಗಿರಬೇಕು, ಶಾಂತವಾಗಿರಬೇಕು. ನಮ್ಮ ಪಂಡಿತರು ಪ್ರತಿ ದೋಷಕ್ಕೂ ಕೂಡ ಅದರದ್ದೇ ಆದ ಪರಿಹಾರವನ್ನು ಸೂಚಿಸಿದ್ದಾರೆ. ಅದೇ ರೀತಿಯಾಗಿ ಹಲ್ಲಿ ಮೈ ಮೇಲೆ ಬಿದ್ದಾಗ ಉಂಟಾಗುವ ದೋಷಗಳಿಗೂ ಕೂಡ ಪರಿಹಾರವಿದೆ. ಹಲ್ಲಿ ಶರೀರದ ಮೇಲೆ ಯಾವ ಭಾಗದಲ್ಲಿ ಬಿದ್ದರೂ ಸಹ ಮೊದಲಿಗೆ ತಲೆ ಸ್ನಾನ ಮಾಡಿ ಪೂಜಾ ಮಂದಿರದಲ್ಲಿ ನಿಮ್ಮ ಇಷ್ಟ ದೈವವನ್ನು ಸ್ಮರಿಸಿ ಹಸುವಿನ ತುಪ್ಪದಿಂದ ದೀಪ ಬೆಳಗಬೇಕು. ಹೀಗೆ ಮಾಡುವುದರಿಂದ ದೋಷ ಪರಿಹಾರವಾಗುವುದಲ್ಲದೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಲಭಿಸುತ್ತದೆ. ಕಂಚಿಯಲ್ಲಿರುವ ಬಂಗಾರು ಅಥವಾ ಬೆಳ್ಳಿಯ ಹಲ್ಲಿಯ ವಿಗ್ರಹಗಳನ್ನು ಮುಟ್ಟಿದವರಿಗೆ ಹಲ್ಲಿ ದೇಹದ ಯಾವ ಭಾಗದಲ್ಲಿ ಬಿದ್ದರೂ ಕೂಡ ಅವರಿಗೆ ದೋಷವಿರುವುದಿಲ್ಲ ಎಂಬುದು ನಮ್ಮ ಹಿರಿಯರ ನಂಬಿಕೆ. ಒಂದು ವೇಳೆ ಕಂಚಿಗೆ ಹೋಗಲು ಸಾಧ್ಯವಿಲ್ಲದಿದ್ದರೆ ಈಗಾಗಲೇ ಕಂಚಿಗೆ ಹೋಗಿ ಬಂಗಾರು ಹಲ್ಲಿಯನ್ನು ಮುಟ್ಟಿ ಬಂದವರ ಕಾಲಿಗೆ ನಮಸ್ಕಾರ ಮಾಡಿಕೊಂಡರೂ ಕೂಡ ದೋಷ ಪರಿಹಾರವಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಹಾಗೆಯೇ ಹಲ್ಲಿ ಮೈ ಮೇಲೆ ಬಿದ್ದರೆ ಅದನ್ನು ಯಾವುದೇ ಪರಿಸ್ಥಿತಿಗಳಲ್ಲಿಯೂ ಕೂಡ ಸಾಯಿಸಬಾರದು. ಇನ್ನು ಹಲ್ಲಿಯೂ ಇಲ್ಲ, ಯಾವುದೂ ಇಲ್ಲ, ಈ ಶಾಸ್ತ್ರ ಪುರಾಣಗಳೆಲ್ಲವೂ ಕೂಡ ಮೂಢನಂಬಿಕೆಗಳು ಅಥವಾ ನಾನ್ಸೆನ್ಸ್ ಎಂದುಕೊಳ್ಳುವವರಿಗೆ ಒಂದು ಚಿಕ್ಕ ಮಾತು. ಸ್ನೇಹಿತರೆ, ಹಲ್ಲಿ ಒಂದು ವಿಷಕಾರಿ ಜೀವಿ. ಅದು ಗೋಡೆಗಳ ಮೇಲೆ ವಾಸಿಸುವುದಕ್ಕೆ ಅನುಕೂಲವಾಗುವುದಕ್ಕೆ ಅದರ ಶರೀರದಿಂದ ಒಂದು ರೀತಿಯ ಸ್ರಾವಗಳನ್ನು ಬಿಡುಗಡೆ ಮಾಡುತ್ತದೆ. ಅದರಲ್ಲಿ ನಮ್ಮ ದೇಹಕ್ಕೆ ಹಾನಿಕಾರಕವಾಗುವ ಪದಾರ್ಥಗಳು ಕೂಡ ಇರುತ್ತವೆ. ಹಲ್ಲಿ ಗೋಡೆಗಳ ಮೇಲೆ ಸಂಚರಿಸುತ್ತಾ ಅಪ್ಪಿತಪ್ಪಿ ನಮ್ಮ ದೇಹದ ಮೇಲೆ ಬಿದ್ದಾಗ ಅದರಿಂದ ಬಿಡುಗಡೆಯಾಗುವಂತಹ ಸ್ರಾವಗಳು ನಮ್ಮ ದೇಹದ ಮೇಲೆ ಬಿದ್ದು ಅನಾರೋಗ್ಯ ಸಮಸ್ಯೆಗಳು ತಲೆದೋರಬಹುದು. ಆದ್ದರಿಂದ ಈ ಹಲ್ಲಿ ಶಾಸ್ತ್ರ, ಗೌಳಿ ಪಂಚಾಂಗ ಮತ್ತು ಪಂಡಿತರು ಹೇಳಿದ್ದು, ಇವುಗಳನ್ನು ನಂಬಿದರೂ ಅಥವಾ ನಂಬದೇ ಇದ್ದರೂ ಕೂಡ ಹಲ್ಲಿ ಮೈ ಮೇಲೆ ಬಿದ್ದಾಗ ಸ್ನಾನ ಮಾಡಲೇಬೇಕು. ಇದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಇನ್ನು ಹಲ್ಲಿ ಗಂಡು ಮಕ್ಕಳಿಗೆ ದೇಹದ ಯಾವ ಭಾಗದಲ್ಲಿ ಬಿದ್ದರೆ ಏನು ಫಲ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.